ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರಾಣೀಸ್ ಕ್ರಿಯೇಟಿವಿಟಿಗೆ ಸುಸ್ವಾಗತ. ನಾನಿವತ್ತು ಸೈಡ್ ಬ್ಯಾಗ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ಒಂದು 10-15 ನಿಮಿಷದೊಳಗಡೆ ಏನೇನು ಬೇಕು, ಯಾವ ರೀತಿ ಮಾಡೋದು ಅಂತ ನೋಡೋಣ. ಮನೇಲಿರೋಂಥ ಐಟಮ್ಸ್ಗಳೇ ಸಾಕಾಗುತ್ತೆ. ನೀವು ಹೊರಗಡೆ ಏನಾದ್ರು ತರೋದಿದ್ದರೆ, ನಿಮಗೆ ಹೋಲ್ಸೇಲಲ್ಲಿ ನೂಲು ಅಥವಾ ಏನಾದ್ರು ಸಿಗುತ್ತಲ್ಲ ಬಟ್ಟೆಗೆ ಸ್ಟಿಚಿಂಗ್ ಮಾಡೋಂಥದ್ದು, ಅಂತ ಅಂಗಡೀಲಿ ತರ್ಬೋದು. ನಾನು ಹೊಲಿಯೋಂಥ ಬ್ಯಾಗಿನ ಮೆಸರ್ಮೆಂಟ್ ಇದು 18 ಇಂಚು ಲೆಂತು ಮತ್ತು 8 ಇಂಚು ಬಿಡ್ತಂದು ಒಂದು ಪೀಸ್ ಸಾಕಾಗುತ್ತೆ. ಇಲ್ಲಿ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಹಾಗೆ ಸ್ಪಾಂಜ್ ಹಾಕ್ಕೊಂಡು ಹೊಲ್ಕೊಂಡಿದ್ದೀನಿ ಮೂರೂ. ಇದು ಜಿಪ್ಪಟ್ಟಿ 3x8 ಒಂದು ಪೀಸ್ ಸಾಕು. 8 ಇಂಚು ಮತ್ತು 7.5 ಇಂಚಂದು 2 ಪೀಸ್ ಬೇಕಾಗುತ್ತೆ. ವೆಲ್ಕ್ರೋ 1 ಇಂಚಷ್ಟು ಸಾಕು. ಹಾಗೆ ಬಕಲ್ಸ್ 2. ಇದು ಬ್ಲ್ಯಾಕ್ ಪಟ್ಟಿ ಸಿಗುತ್ತೆ ನಿಮಗೆ, ಸ್ವಲ್ಪ ಸ್ಟ್ರೆಂತಾಗಿ ತುಂಬ ಚೆನ್ನಾಗಿರುತ್ತೆ. ಅದು 1.5 ಮೀಟ್ರ್ ಬೇಕಾಗುತ್ತೆ. ಇದು ಜಿಪ್ಪು ಮತ್ತು ರನ್ನರು, ನಮಗೆ ಎಷ್ಟು ಸೈಜ್ ಬೇಕಾಗುತ್ತೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಬೋದು. ಈ ಥರ ಹೋಲ್ಸೇಲಲ್ಲಿ ಒಂದೇ ಸಲ ತೊಗೊಂಡು ಬಂದರೆ, ಅಥವಾ ರೆಡಿಮೇಡ್ ಜಿಪ್ ಕೂಡ ತೊಗೊಂಡು ನೀವು ಎಷ್ಟು ಬೇಕಾಗುತ್ತೆ ಬಟ್ಟೆಗೆ ಎಷ್ಟು ಬಿಟ್ಕೊಂಡು ನೀವು ಕಟ್ ಮಾಡ್ಕೊಳ್ಬೋದು. ನಾನು ರನ್ನರು ಮತ್ತು ಜಿಪ್ ಎರಡೂ ಬೇರೆ ಬೇರೆ ಇರೋದ್ರಿಂದ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಜಿಪ್ಪಿಗೆ ಈ ಥರ ರನ್ನರ್ನ ಸೇರಿಸ್ಕೋಬೇಕಾಗತ್ತೆ. ನಿಮಗೇನಾದ್ರು ಈ ಥರ ತೊಗೊಂಡು ಬಂದಾಗ ರೆಡಿಮೇಡು ನಿಮ್ಗೆ ಹಾಕೊಳ್ಳೋದಕ್ಕೆ ಬರೋಲ್ಲ ಅಂದಾಗ, ನೀವು ತೊಗೊಳ್ಳೋಂಥ ಶಾಪ್ನಲ್ಲೇ ಕೇಳಿದ್ರೆ ಯಾವ ರೀತಿ ಜಿಪ್ಗೆ ರನ್ನರ್ ಹಾಕ್ತಾರೆ ಅಂದರೆ ಅವರೇ ತೋರಿಸ್ಕೊಡ್ತಾರೆ, ಈಸಿಯಾಗಿ ಹಾಕ್ಕೊಳ್ಬೋದು. ಅವು 8 ಇಂಚು ಜಿಪ್ಪನ್ ಪಟ್ಟಿ ಇರೋದ್ರಿಂದ ಉದ್ದ ಅಷ್ಟು 8 ಇಂಚದು 2 ಪೀಸ್ ಕಟ್ ಮಾಡಿಕೊಂಡ್ರೆ ಸಾಕು. ಜಿಪ್ ಏನಿದೆ, ರನ್ನರ್ ಏನಿದೆ, ಇದು ಮಧ್ಯಕ್ಕೆ ಬರೋಂಗೆ ಇಟ್ಕೊಂಡು ಜಿಪ್ಪನ್ನು ಕಟ್ ಮಾಡ್ಕೋಬೇಕಾಗತ್ತೆ. 8 ಇಂಚಿದೆ ಇದು, ಯಾಕೆಂದರೆ ನಮ್ಮ ಬಟ್ಟೆ ಕೂಡ ಅಷ್ಟೇ ಇರೋದ್ರಿಂದ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನೇ ಕಟ್ ಮಾಡ್ಕೊಳ್ಬೋದು, ವೇಸ್ಟ್ ಕೂಡ ಆಗೋದಿಲ್ಲ. ನೋಡಿ, ಇನ್ನೊಂದು ಎಕ್ಸ್ಟ್ರಾ ರನ್ನರ್ನ ಈ ಥರ ಸ್ವಲ್ಪ ಹಿಂದೆ ತೊಗೊಂಡು ಮುಂದೆ ಹೇಳ್ಕೊಳ್ಳೋದ್ರಿಂದ ಅದು ಲಾಕ್ ಆಗುತ್ತೆ. ಆವಾಗ ರನ್ನರ್ ಏನಿದೆ ಮಧ್ಯೆ ಇರೋದು ಅದು ಹಾಗೆ ಸ್ಟಿಫ್ ಆಗಿರುತ್ತೆ, ಜಿಪ್ಪಿಂದ ಹೊರಗಡೆ ಬರೋ ಚಾನ್ಸ್ ಇರೋದಿಲ್ಲ. ಇದು ಬಟ್ಟೆ ಇಟ್ಕೋಬೇಕಾದ್ರೂ ಅಷ್ಟೇ, 7.5 ಇಂಚು ಲೆಂತು 8 ಇಂಚು ಬಿಡ್ತಿರೋದ್ರಿಂದ ನೋಡಿಕೊಂಡು ನೀವು ಜಿಪ್ ಹಾಕೋಬೇಕಾಗುತ್ತೆ. 8 ಇಂಚು ಯಾವ ಸೈಡ್ ಬರುತ್ತೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ನೀವು ಜಿಪ್ ಕೂಡಿಸ್ಕೊಳ್ಳಿ. ಮೊದಲು ಜಿಪ್ಪನ ಪಟ್ಟಿ ಇತ್ತಲ್ಲ, 3 ಇಂಚು ಲೆಂತು ಮತ್ತು 8 ಇಂಚು ಬಿಡ್ತು, ಆ ಪಟ್ಟಿಗೆ 2 ಜಿಪ್ಪನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. 2 ಡಬಲ್ ಸ್ಟಿಚ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ಮಧ್ಯದಲ್ಲಿ ನಮಗೆ ರನ್ನರ್ ಇರೋದ್ರಿಂದ ಸ್ವಲ್ಪ ಮಿಷಿನ್ನ ಹೋಲ್ಡ್ ಮಾಡಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ರನ್ನರ್ನ ಮುಂದಕ್ಕೆ ಹೇಳ್ಕೊಂಡು ಆಮೇಲೆ ನೀವು ಜಿಪ್ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಟೈಮ್ ಹಾಕುವಾಗಷ್ಟೇ ಅದು ಸ್ವಲ್ಪ ತಡೆಯುತ್ತೆ ಸ್ಟಿಚಿಂಗ್ ಮಿಷಿನ್ಗೆ, ನೆಕ್ಸ್ಟ್ ಟೈಮ್ ಹಾಕ್ಕೊಳ್ಬೇಕು ಸ್ವಲ್ಪ ಗ್ಯಾಪ್ ಇರೋದ್ರಿಂದ ನೀಟಾಗಿ ಸ್ಟಿಚಿಂಗ್ ಬರುತ್ತೆ. ತುಂಬ ಸಿಂಪಲ್ ಇದು, ನೀವು ಒಂದು ಸಲ ಟ್ರೈ ಮಾಡಿ. ಯಾವುದನ್ನು ಬ್ಲೌಸ್ ಪೀಸ್ ಇದ್ರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ಅಥವಾ ವೈಟ್ ಬ್ಲೌಸ್ ಪೀಸ್ ಇದ್ದರೆ ಅದರಲ್ಲಿ ಕೂಡ ಮಾಡಿಕೊಂಡು ನೀವು ಸ್ವಲ್ಪ ಸ್ಟೋನ್ ವರ್ಕು ಅಥವಾ ಬೀಡ್ಸ್ಗಳು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇಲ್ಲಿ 7.5 ಇಂಚು ಯಾವುದು ಮತ್ತು 8 ಇಂಚಿನ ಸೈಡ್ ಯಾವುದು ನೋಡಿಕೊಂಡು ನೀವು ಜಿಪ್ಪನ್ನು ಕೂಡಿಸ್ಕೋಬೇಕಾಗತ್ತೆ. ಒಂದ್ಸಲ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಸ್ಪಾಂಜು ಅಥವಾ ಲೈನಿಂಗ್ ಏನಾದರೂ ಸಿಗಲಿಲ್ಲ ಈ ಥರದ್ದು ಅನ್ನೋದಾದರೆ, ನೀವು ಒಳಗಡೆ ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಗಟ್ಟಿ ಇರೋದು ತೊಗೊಂಡ್ರೆ ಒಳಗಡೆ ಇನ್ನೊಂದು ಯಾವುದನ್ನು ಬ್ಲೌಸ್ ಪೀಸ್ ಅಥವಾ ಕಾಟನ್ ಕ್ಲಾತು ಯಾವುದನ್ನು ಕೊಟ್ಕೊಂಡು ಕೂಡ ನೀವು ಲೈನಿಂಗ್ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಬೋದು. ನಾನು ಈಗ ತೋರಿಸಿದಂಥ ಐಟಮ್ಸ್ಗಳಲ್ಲಿ ಜಿಪ್ಪು ಮತ್ತು ಬಕಲ್ಸು ರನ್ನರು ಎಲ್ಲನೂ ನಿಮಗೆ ಸ್ಟಿಚಿಂಗ್ದು ಐಟಮ್ಸ್ ಏನೇನು ಸಿಗುತ್ತೆ, ನೂಲು ಸೂಜಿ ಎಲ್ಲ ಆ ಅಂಗಡಿಗಳಲ್ಲೇ ಸಿಗುತ್ತೆ. ನೋಡಿ, ಈಗ ಒಂದು ಸೈಡಿಂದು ಪಾಕೆಟ್ ರೆಡಿ ಆಗ್ತಾ ಇದೆ. ಈಗ ಇನ್ನೊಂದು ಸೈಡಿಂದು ಪಾಕೆಟ್ ರೆಡಿ ಮಾಡ್ಕೊಳ್ಳೋಣ. ಇದು ಫ್ರಂಟ್ ಸೈಜ್ ಸೈಡಿಗೆ ಬರುತ್ತೆ, ಇದು ಬ್ಯಾಕ್ ಸೈಡದು. ನಾನು 3 ಫ್ಯಾಬ್ರಿಕ್ಕು ಲೈನಿಂಗು ಮತ್ತು ಸ್ಪಾಂಜ್ ಎಲ್ಲ ಸೇರಿಸಿ ಸುತ್ತಾನು 4 ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇದು ಮೇನ್ ಫ್ಯಾಬ್ರಿಕ್ ಮೇಲ್ಗಡೆನೇ ನಾವು ಇದನ್ನು ವೆಲ್ಕ್ರೋನ ಹಾಕೋಬೇಕಾಗುತ್ತೆ. 1 ಇಂಚ್ ಕಟ್ ಮಾಡಿದ್ವಲ್ಲ ಅದನ್ನು, ಇಲ್ಲಿಂದ ಕೆಳಗಡೆಯಿಂದ ನಾನು 2.5 ಇಂಚಷ್ಟು ಗ್ಯಾಪ್ ಬಿಟ್ಬಿಟ್ಟು ವೆಲ್ಕ್ರೋ ಇಟ್ಕೊಳ್ತಾ ಇದ್ದೀನಿ. ಈ ಕಡೆ ಸೈಡ್ ಎಷ್ಟು ಗ್ಯಾಪ್ ಬಿಟ್ಟು ನೀವು ವೆಲ್ಕ್ರೋ ಸ್ಟಿಚ್ ಮಾಡ್ಕೊಳ್ತೀರಾ, ಮತ್ತೊಂದು ಬದಿ ಕೂಡ ಅದೇ ರೀತಿಯಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಗ್ಯಾಪ್ನಲ್ಲಿ. ವೆಲ್ಕ್ರೋ ಹಾಕೋದ್ರಿಂದ ಬ್ಯಾಗ್ ತುಂಬ ಸ್ಟಿಫಾಗಿ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಅಲ್ಲಿ ಬೇರೆ ಯಾವುದು ಸ್ಟಿಚ್ ಬರೋದಿಲ್ಲ ನಮಗೆ. ರೆಡಿಯಾಗಿದೆ, ಈಗ ನಾವು
ಬ್ಯಾಕ್ ಬಟ್ ಬೆಲ್ಟ್ ಇದೆಯಲ್ಲ, ಈ ಬೆಲ್ಟನ್ನು ಸೇರಿಸ್ಕೊಳ್ಳೋಣ ಬ್ಯಾಗಿಗೆ. ಒಂದು 4 ಇಂಚಂದು ಸಪ್ರೇಟ್, 1.5 ಇಂಚು ಬೆಲ್ಟ್ನಲ್ಲಿ, 1.5 ಮೀಟರ್ ಬೆಲ್ಟ್ನಲ್ಲಿ 4 ಇಂಚಷ್ಟು ಸಪ್ರೇಟ್ ಕಟ್ ಮಾಡ್ಕೊಳ್ತಿದ್ದೀನಿ. ಅದು ಸ್ವಲ್ಪ ಎಳೆ ಬಿಟ್ಕೊಂಡು ಬರ್ತಾ ಇರುತ್ತೆ ಇದು, ಹಾಗಾಗಿ ಸ್ವಲ್ಪ ಇದನ್ನು ಸ್ವಲ್ಪ ಬೆಂಕಿ ಕಡ್ಡಿಯಿಂದ ಸ್ವಲ್ಪ ಸಿಹಿಕೊಳ್ತಾ ಇದ್ದೀನಿ, ಅಥವಾ ಕ್ಯಾಂಡಲ್ಲು ದೀಪದಲ್ಲಿ ಕೂಡ ಇದನ್ನು ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಸಾಕು, ಎಳೆಗಳು ಬಿಟ್ಕೊಳ್ಳಲ್ಲ, ಸ್ವಲ್ಪ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇದರಲ್ಲಿ ಒಂದು ಎಳೆ ಎದ್ರೆ ಸಾಕು, ಎಲ್ಲ ಇಡೀ ಬೆಲ್ಟಲ್ಲೇ ನಾವು ಎಳೆ ತೆಗಿಬೋದು, ಅಷ್ಟು ಚೆನ್ನಾಗಿ ಎಲ್ಲ ಈಸಿಯಾಗಿ ಬಂದುಬಿಡುತ್ತೆ. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ನಿಮಗೆ ಅದು ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಒಂದು ಬಕಲ್ನ ಈ ಥರ 4 ಇಂಚಸ್ನ ಬಟ್ಟೆ ಇದನ್ನು ಕಟ್ ಮಾಡ್ಕೊಳ್ಬೋಲ್ಲ ಬೆಲ್ಟು, ಅದಕ್ಕೆ ಹಾಕ್ಕೊಳ್ಳೋಣ. ಇನ್ನು 1.5 ಮೀಟ್ರ್ನಲ್ಲಿ 4 ಇಂಚಸ್ಗೆ ಉಳಿದಿರೋಂಥ ಬೆಲ್ಟನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಬಕಲ್ ಒಳಗಡೆ ಹಾಕ್ಕೊಂಡು. ನಿಮಗೇನೋ ಇದು ಅರ್ಥ ಆಗಿಲ್ಲ ಅಂದರೆ, ನಿಮ್ಮ ಮನೇಲಿ ಯಾವುದನ್ನ ಬ್ಯಾಗ್ ಇದ್ದರೆ ಅಥವಾ ಸ್ಕೂಲ್ ಬ್ಯಾಗ್ಗಳಲ್ಲಿ ಕೂಡ ಅಡ್ಜಸ್ಟಬಲ್ ಬೆಲ್ಟ್ ಹಾಕಿರ್ತಾರಲ್ಲ, ಅದನ್ನು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಅದನ್ನು ನೋಡಿಕೊಂಡೆ ನೀವು ಇದನ್ನು ಅಡ್ಜಸ್ಟಬಲ್ ಬೆಲ್ಟ್ ಮಾಡ್ಕೊಳ್ಬೋದು. ಅಡ್ಜಸ್ಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಇದು ಬಕಲ್ ಹಾಕೋದ್ರಿಂದ. ನೀವು ಮತ್ತೆ ಇನ್ನೊಂದು ಬದಿನಲ್ಲಿ ನೀವು ಬೆಲ್ಟ್ ಹಾಕೋದ್ರಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ, ಇದರಲ್ಲಿ ಸ್ವಲ್ಪ ಉಲ್ಟಾ ಸಿದ್ಧ ಆಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನೀವು ನೀಟಾಗಿ ಬಕಲ್ ಒಳಗಡೆ ಅದನ್ನು ಸೇರಿಸ್ಕೋಬೇಕಾಗತ್ತೆ. ನೋಡಿ ಎಷ್ಟು ಸಿಂಪಲಾಗಿ ಹಾಗೆ ಹೋಯ್ತದ್ದು. ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ, ಚಿಕ್ಕದಾದ್ರೆ ಕಷ್ಟ ಆಗುತ್ತೆ. ಎಕ್ಸ್ಟ್ರಾ ಇದ್ರೆ ನೀವು ಯಾವಾಗ ಬೇಕಾದ್ರೂ ಚಿಕ್ಕದು ಮಾಡ್ಕೊಳ್ಬೋದು, ಅಥವಾ ಯಾವಾಗ ಬೇಕಾದ್ರೂ ಉದ್ದ ಮಾಡ್ಕೊಳ್ಬೋದು. ನೋಡಿ ಸರಿ ಹೋಯ್ತು. ಈಗ ಈ ಬಕಲ್ ಇದೆಯಲ್ಲ, ಈ ಬಕಲ್ಗೆ 4 ಇಂಚು ಕಟ್ ಮಾಡಿದ್ವಲ್ಲ, ಆ ಪಟ್ಟಿ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕೊಂದು. ತುಂಬ ಸಿಂಪಲ್ ಫ್ರೆಂಡ್ಸ್, ಮನೆಯಲ್ಲೇ ಮಾಡ್ಕೊಳ್ಬೋದು ಆರಾಮಾಗಿ, ಏನೂ ಟೆನ್ಷನ್ ಇಲ್ದಂಗೆ ಹೊಲ್ಕೊಳ್ಬೋದು. ನಿಮ್ಗೆ ಯಾವುದನ್ನ ಬ್ಲೌಸ್ ಪೀಸ್ನಲ್ಲಿ ಇಷ್ಟ ಇದೆ ಬ್ಲೌಸ್ ಪೀಸ್ ಕೂಡ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸ್ಟಿಚಿಂಗ್ ಮಾಡಾಗಿದೆ. ಈ ಜಿಪ್ಪು ಪಟ್ಟಿ ಇತ್ತಲ್ಲ, ಆ ಪಟ್ಟಿನಲ್ಲಿ ಮಿಡಲ್ ಭಾಗನ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಟಿಂದು ಏನು ಮಧ್ಯ ಇದೆಯೋ ಮಧ್ಯ ಪಟ್ಟಿನ ಮಾರ್ಕ್ ಮಾಡ್ಕೋಬೇಕು. ಎರಡು ಮಿಡಲ್ನ ಕರೆಕ್ಟಾಗಿ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ಏನಿದೆ ಅದ್ರ ಮೇಲುಗಡೆ ಪಟ್ಟಿ ಬರಬೇಕು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಅದ್ರ ಮೇಲೆ ಪಟ್ಟಿ ಬರಬೇಕು. ಆ ರೀತಿ ನೋಡಿಕೊಂಡು ಅಲ್ಲೊಂದು ಸ್ವಲ್ಪ ಡಬಲ್ ಸ್ಟಿಚ್ ಮಾಡ್ಕೋಬೇಕು, ಬೆಲ್ಟು ಮತ್ತು ಜಿಪ್ಪಿನ ಪಟ್ಟಿ ಎರಡಕ್ಕೂ ಸೇರಿಸ್ಕೊಂಡು. ಈಗಲೂ ಅಷ್ಟೇ, ನೀವು ಬೆಲ್ಟು ಇಟ್ಬಿಟ್ಟು ಸ್ಟಿಚ್ ಮಾಡುವಾಗಲೂ ಅಷ್ಟೇ ಕೇರ್ಫುಲ್ಲಾಗಿ ಉಲ್ಟಾ ಸಿದ್ಧ ಆಗ್ಬಿಡುತ್ತೆ. ಆಗ ಕೇರ್ಫುಲ್ಲಾಗಿ ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮಾಡುವಾಗ ಒಂದು ಸ್ವಲ್ಪ ಗಮನ ಕೊಟ್ಟು ಮಾಡಿಬಿಟ್ರೆ ಮತ್ತೆ ಬಿಚ್ಚೋದೆಲ್ಲ ಪ್ರಾಬ್ಲಮ್ ಇರೋದಿಲ್ಲ. ಕರೆಕ್ಟಾಗಿ ಮಿಡಲ್ಗೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಗ ಬ್ಯಾಕ್ ಸೈಡ್ದು ಫ್ಯಾಬ್ರಿಕ್ ಏನಿತ್ತು ಅದನ್ನು ಈ ರೀತಿ ಉಲ್ಟಾ ಇಟ್ಕೊಂಡು ಪೂರ್ತಿ 4 ಸೈಡು ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಮಧ್ಯದಲ್ಲಿ ಜಿಪ್ ಇರೋದ್ರಿಂದ ನಾವು ಜಿಪ್ ಓಪನ್ ಮಾಡಿಕೊಂಡು ಹೊರಗಡೆ ತೆಗಿಬೋದು ಬಟ್ಟೆನ. ಹಾಗಾಗಿ 4 ಸೈಡು ಎಲ್ಲೂ ಗ್ಯಾಪ್ ಇಡ್ದಂಗೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನಾರು ಫ್ಯಾಬ್ರಿಕ್ ಇದ್ದರೆ ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಡಬಲ್ ಸ್ಟಿಚ್ ಮಾಡ್ಕೋಬೇಕು ಎಲ್ಲ ಕಡೆನೂ. ಇದು ಒಳಗಡೆ ಹೋಗುತ್ತೆ, ಪ್ರತಿ ಸಲ ಉಲ್ಟಾ ಮಾಡೋದಕ್ಕಾಗಲ್ಲ. ಹಾಗಾಗಿ ಒಂದು ಸಲ ನೀಟಾಗಿ ಫಿನಿಷಿಂಗ್ ಕೊಟ್ಕೊಂಡ್ರೆ ನೀಟಾಗಿ ಚೆನ್ನಾಗಿರುತ್ತೆ. ಈಗ ಬೆಲ್ಟ್ ಕೂಡ ಒಳಗಡೆ ಸೇರಿಸ್ಕೊಂಡು ನೀವು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಎಲ್ಲನೇ ಸ್ವಲ್ಪ ಗಮನ ಇಟ್ಟು ನೋಡಿಕೊಂಡ್ರೆ ನಿಮಗೆ ಎಲ್ಲೂ ಮಿಸ್ಟೇಕ್ ಆಗೋದಿಲ್ಲ. ಈಗ ಸೀದಾ ಮಾಡ್ತಾ ಇದ್ದೀವಿ ಉಲ್ಟಾ ಇರೋಂಥ ಪರ್ಸ್ನ. ನೀಟಾಗಿ ಎಲ್ಲ ಮೂಲೆಗಳನ್ನು ನೀಟಾಗಿ ತಗೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಈಗ 2 ಪಾಕೆಟ್ಗಳು ರೆಡಿ ಆಗಿದೆ. ಮಧ್ಯದಲ್ಲಿ ಬೆಲ್ಟು ಮತ್ತು ಈ ಕಡೆ ಬೆಲ್ಟು ಆ ಕಡೆ ಬೆಲ್ಟು ಎರಡು ಮಧ್ಯದಲ್ಲಿ ಒಂದು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಾಂದರೆ ಅಲ್ಲಿ ಓಪನ್ ಇರುತ್ತಲ್ಲ, ಈ ಕಡೆ ಆ ಕಡೆದು ಜೇಬ್ ಎರಡೂ ಓಪನ್ ಇರುತ್ತೆ, ಆ ಎರಡೂ ಓಪನ್ಗೆ ಸಪ್ರೇಟಾಗಿ ಸ್ಟಿಚ್ ಮಧ್ಯ ಸ್ಟಿಚ್ ಮಾಡೋದ್ರಿಂದ ಎರಡೂ ಪೋರ್ಷನು ಸಪ್ರೇಟ್ ಆಗುತ್ತೆ. ಒಂದು ಸ್ಟಿಚ್ ಮಾಡಿಕೊಂಡು ಸಾಕು.
ನೋಡ್ತಾ ಇದ್ದಂಗೆ ನೀವು ಸ್ಟಿಚ್ ಮಾಡ್ಕೋಬೇಕನ್ನಿಸ್ತಿದೆಯಲ್ಲ. ತುಂಬಾ ಸಿಂಪಲಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಮತ್ತು ನೀವೇ ಸ್ಟಿಚ್ ಮಾಡೋದ್ರಿಂದ ತುಂಬಾ ಖುಷಿ ಇರುತ್ತೆ ನಾವೇ ಮಾಡಿದ್ವಿ ಅಂತೇಳಿ. ಇದೇ ರೀತಿ ನೀವು ಯಾವ್ದಾನ ಹೊಸ ಜೀನ್ಸ್ ಇದ್ದರೆ, ಜೀನ್ಸ್ ಏನಾದರೂ ಟೈಟ್ ಆಗಿದೆ ಹಾಕ್ಕೊಳ್ಳೋದಕ್ಕೆ ಆಗಲ್ಲ ಅಂದಾಗ ಆದಷ್ಟು ಹೊಸ ಬಟ್ಟೆಲ್ಲೇ ಹೊಲ್ಕೊಂಡೆ ತುಂಬ ದಿನ ಬಾಳಿಕೆನೂ ಬರುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಸೇಮ್ ಮೆಜರ್ಮೆಂಟಲ್ಲಿ ಕೂಡ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ ಬ್ಯಾಗ್ ರೆಡಿ ಹಾಗೆ ಹೋಯಿತು. ಅಡ್ಜಸ್ಟಬಲ್ ಬೆಲ್ಟ್ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ಬೋದು ನೀವು. ನಾನಿಲ್ಲಿ ಎರಡೇ ಪಾಕೆಟ್ ಮಾಡಿರೋಂಥದ್ದು, ನೀವು ಇದರಲ್ಲಿ ಮೂರು ನಾಲ್ಕು ಕೂಡ ಮಾಡ್ಕೊಳ್ಬೋದು. ನಿಮಗೆ ಎಕ್ಸ್ಟ್ರಾ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಒಳಗಡೆ ಕೂಡ ಇನ್ನೊಂದು ಪೋರ್ಷನ್ ಕೊಟ್ಕೊಳ್ಬೋದು, ಮೇಲುಗಡೆ ಕೂಡ ಇನ್ನೊಂದು ಸಪ್ರೇಟಾಗಿ. ನಿಮಗೇನಾದ್ರು ಎಕ್ಸ್ಟ್ರಾ ಇನ್ನೊಂದು ಪಾಕೆಟ್ ಬೇಕಾದರೆ 12 ಇಂಚು ಲೆಂತು ಮತ್ತು 6 ಇಂಚು ವಿಡ್ತು ತೊಗೊಂಡು ನೀವು ಇನ್ನೊಂದು ಪಾಕೆಟ್ ಹೊಲ್ಕೊಂಡು ಈ ರೀತಿಯಲ್ಲಿ ಬರುತ್ತದು, ಅದನ್ನು ಸ್ಟಿಚ್ ಮಾಡ್ಕೊಳ್ಬೋದು. ಜಿಪ್ ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ಮೇಲುಗಡೆಯಿಂದ ಒಂದು ಸ್ಟಿಚ್ ಮಾಡಿದ್ರೆ ಆಯಿತು. ನಾನಿಲ್ಲಿ ಎರಡೇ ಪಾಕೆಟ್ದು ಸಾಕಂತೇಳಿ ಸಿಂಪಲಾಗಿ ಸೈಡ್ ಬ್ಯಾಗ್ ಮಾಡ್ಕೊಂಡಿದ್ದೀನಿ. ನೋಡೋಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಮಾಡ್ಬೋದು ಅಂತ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಬಾಯ್, ಥ್ಯಾಂಕ್ ಯು.